ವಾಟ್ಸಪ್ ಮೆಸೇಜ್ ಬರ್ಬೋದು. ದಯಮಾಡಿ ಹೇಳ್ತೀನಿ, ಎಲ್ಲ ಫ್ರಾಡ್. ಯಾವ ಪೊಲೀಸ್ ಆಫೀಸರು ದುಡ್ಡು ಕಳಿಸಿ ಅರೆಸ್ಟ್ ಮಾಡಿದ್ದೀನಿ ಅಂತ ಯಾರೂ ಕೇಳಲ್ಲ, ಯಾವ ವಿಡಿಯೋ ಕಾಲು ಮಾಡಲ್ಲ. ನೀವು ಮಾಡಬೇಕಾಗಿರೋದು ಒಂದೇ, ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ ಅಂತ ಒಂದಿದೆ, NCCRP. ನೀವು ಅದು ಮರ್ತೋದ್ರೆ 1930 ದಯಮಾಡಿ ಬರ್ಕೊಳ್ಳಿ, 1930. ಇದು ನಮ್ಮ ಎಲ್ಲರನ್ನೂ ಕಾಪಾಡ್ಬಿಡ್ತೈತೆ. 1930, ಒಂದು ರೂಪಾಯಿ ಅಲ್ಲ, ಎರಡು ರೂಪಾಯಿ ಅಲ್ಲ, ಲಕ್ಷದಿಂದ ಹಿಡಿದು ಕೋಟಿ ತನಕ. 1930 ದಯಮಾಡಿ ನೀವು ನೋಟ್ ಮಾಡ್ಕೊಳ್ಳಿ, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಕೂಡ 1930. 1930 ಏನು ಕೆಲಸ ಮಾಡುತ್ತೆ? 1930 ಇದು ನಾವು ಟ್ರಾಫಿಕಲ್ಲಿ ನಾವೇನಲ್ಲಿ ಗೋಲ್ಡನ್ ಅವರ್ ಅಂತ ನಾವು ಕರಿತೀವಿ. ಯಾರಾದರೂ ಆಕ್ಸಿಡೆಂಟ್ ಆದರೆ ಒಂದು ಗಂಟೆ ಒಳಗಡೆ ಅವನ್ನ ಕರ್ಕೊಂಡ್ರೆ ಜೀವ ಉಳಿಸ್ಬೋದು. ಸೊ ಅದೇ ರೀತಿ ಸೈಬರ್ ಕ್ರೈಮಲ್ಲಿ ನಾವು ಈ 1930 ಹೇಳ್ತೀವಲ್ಲ, ಗೋಲ್ಡನ್ ಅವರ್ ಅಂತ ನಾವು ಏನು ಹೇಳ್ತೀವಿ, ನಿಮ್ದು ಏನಾದರೂ ನಿಮ್ದು ಅಫೆನ್ಸ್ ಆಯಿತು, ಹಿಂಗೆ ಯಾರಿಗೋ ನಾವು ಮೋಸ ಹೋಗ್ಬಿಟ್ಟು ದುಡ್ಡು ಹಾಕ್ಬಿಟ್ಟಿದ್ದೀವಿ ಅಂತ ಗೊತ್ತಾಗಿದ್ದ ಒನ್ ಅವರ್ ಒಳಗಡೆ ನೀವು ಈ 1930 ನೀವು ಕಾಲ್ ಮಾಡಿದ್ರೆ ಭಾಗಶಃ 90% ನಿಮ್ಗೆ ಹಣ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಹೇಳ್ತಾ ಇದ್ದೀನಿ ನಾನು, ವಾಪಸ್ ಹಣ ಕೊಡಿಸೋ ಸಾಧ್ಯತೆ ಪೊಲೀಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಈ 1930 ಯಾವ ರೀತಿ ಕೆಲಸ ಮಾಡುತ್ತೆ? ನೀವು ಒಂದು ತಕ್ಷಣ ನೀವು 1930 ಫೋನ್ ಮಾಡಿದಾಗ ಯಾವ ರೀತಿ ನೀವು ಬಲಿಯಾಗಿದ್ದೀರಾ, ಯಾವ ರೀತಿ ನೀವು ವಿಕ್ಟಿಮ್ ಆಗಿರೋ ಅನ್ನೋ ಮಾಹಿತಿಯನ್ನು ನೀವು 1930 ಕೊಡಬೇಕಾಗ್ತದೆ. ಅಂದರೆ ಯಾವ್ಯಾವ ರೀತಿಯೆಲ್ಲ ಸೈಬರ್ ಕ್ರೈಮ್ಸ್ ಆಗ್ಬೋದು, ನಿಮ್ಗೆ ಯಾವುದೋ ಒಂದು ಫೈಲ್ ಕಳಿಸ್ತಾರೆ. ಈಗ ಇತ್ತೀಚೆಗೆ ಒಂದು ನಿಮ್ಗೆ ಎಷ್ಟು ಜನಕ್ಕೆ ಬಂದಿದೆಯೋ ಗೊತ್ತಿಲ್ಲ, APK.APK ಅಂತ .AXE ಅಂತ, ಕೆನರಾ ಬ್ಯಾಂಕ್, SBI, ಬ್ಯಾಂಕ್ ಆಫ್ ಇಂಡಿಯಾ, ಯಾರಿಗಾದ್ರೂ ಒಬ್ರಿಗಾದ್ರೂ ಮೆಸೇಜ್ ನೋಡಿದ್ದೀರಾ ನೀವು? ಆ ಥರ ಒಂದು ಮೆಸೇಜ್ ಬಂದಿದೆ ಸರ್, ಕೈ ಎತ್ತಿದ್ರಿ. ತಮ್ಮ ಹೆಸರು? ತಾವು ಬಂದಿತ್ತ ಮೆಸೇಜ್ ಅದು ನೋಡಿ, ನಮ್ಮ ಸುತ್ತಮುತ್ತಲೇ ಇರ್ತಾರೆ ಇದರಲ್ಲಿ. ಅದು ಒಂದು ಮಾಲ್ವೇರ್. ನೀವು ಅದೇನೋ ಡೆಬಿಟ್ ಕಾರ್ಡು, ಪಾಸ್ಬುಕ್, ಅವ್ನು ಎಲ್ಲವನ್ನು ತೊಗೊಂಡು ಅವ್ರು ಮಾಡಿಕಂತಾನೆ ಕ್ರಿಮಿನಲ್ಲು. ಇವನಿಗೆ ತಿಂಗಳಿಗೆ 7,000, 6,000 ಕೊಡ್ತಾ ಇರ್ತಾರೆ ಅವನಿಗೆ. ಸೊ ವಿತೌಟ್ ಇಸ್ ನಾಲೆಡ್ ದ ಥರ್ಡ್ ಪಾರ್ಟಿ ವಿಲ್ ಹ್ಯಾಂಡಲ್ ದಿಸ್ ಎಂಟೈರ್ ಬ್ಯಾಂಕ್ ಅಕೌಂಟ್. ನಾವೇನು ಮಾಡ್ತೀವಿ, ಯಾರೋ ಒಂದು 10 ರೂಪಾಯಿ ಕಿತ್ಕೊಂಡು ಹೋದ, ಯಾವುದೋ ಒಂದು 1,000 ರೂಪೀಸ್ ಕಳ್ತನ ಮಾಡಿದೆ ಅಂದರೆ ನಾವೆಲ್ಲ ದೇಶದ ಬಗ್ಗೆ ದೊಡ್ಡ ದೊಡ್ಡ ಮಾತಾಡ್ತಾ ಹೋಗ್ತೀವಿ. ಅವನ್ನ ಹಿಡಿಬೇಕು, ಅವನಿಗೆ ಪನಿಷ್ಮೆಂಟ್ ಕೊಡಬೇಕು. ಅವನು ಹಸಿವಿಗೇನೋ ಒಂದು ಊಟ ಕದ್ದಿರ್ಬೋದು, ಯಾವುದೋ ಒಂದು ಪಾರ್ಸೆಲ್ ಏನೋ ಒಂದು ಕದ್ದಿರ್ಬೋದು. ಬಟ್ ಎಲ್ಲೋ ಒಬ್ಬ ಕೂತ್ಕೊಂಡು ಒಬ್ಬ ಕ್ರಿಮಿನಲ್ ಕೋಟಿಗಟ್ಟಲೆ ದುಡ್ಡನ್ನ ನಮ್ಮ ಅಕೌಂಟ್ಗಳಿಂದ ಕೀಳ್ತಾ ಹೋಗ್ತಿರ್ತಾನೆ ಅದನ್ನು. ಸೊ ಏನಂದರೆ 1930 ಇದು ಒಂದೇ ನಿಮಗೆ ಫಸ್ಟ್. ದೆನ್ ಯು ಕ್ಯಾನ್ ಗಿವ್ ದ ಕಂಪ್ಲೇಂಟ್ ಅಂತ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್, ಯು ಕ್ಯಾನ್ ಗಿವ್ ದ ಕಂಪ್ಲೇಂಟ್ ಅಂತ ನಿಯರೆಸ್ಟ್ ಬ್ಯಾಂಕ್, ಅಲ್ಲ ಐ ಮೀನ್ ಯುವರ್ ಕನ್ಸರ್ನ್ ಬ್ಯಾಂಕ್. ಇವೆಲ್ಲವನ್ನೂ ಮಾಡೋದಕ್ಕೆ ಆಪ್ಷನ್ಸ್ ಇದೆ. ಬಟ್ ಫಸ್ಟ್ ನೀವು ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತಂದರೆ 1930. 90% ನೀವು ಎಷ್ಟು ಬೇಗ ನೀವು 1930 ಮಾಡ್ತಿರೋ ಅಷ್ಟು ಬೇಗ ನಿಮ್ಮದು ಅಮೌಂಟ್ ವಾಪಸ್ ಬರೋ ಚಾನ್ಸಸ್ ಇರ್ತದೆ. ಸಿ, ಒನ್ ಈಸ್ ದ ಡಿಜಿಟಲ್ ಅರೆಸ್ಟ್. ನಾನು ಏನು ಹೇಳಿದೆ, ಫೆಡೆಕ್ಸ್ ಕೊರಿಯರ್ ಸ್ಕ್ಯಾಮ್, ದಿಸ್ ಇಸ್ ದ ನಂಬರ್ 1. ಇಂಡಿಯಾ ಇಸ್ ಇನ್ ದ 10th ಪ್ಲೇಸ್ ಇನ್ ದ ವರ್ಲ್ಡ್ ಥ್ರೆಟ್, ಸೈಬರ್ ಕ್ರೈಮ್ ಥ್ರೆಟ್ ಅನ್ನು ನಾನು ಹೇಳ್ತಾ ಇರೋದು.